ಚಿತ್ರರಂಗದಲ್ಲಿ ತಾವು ಸಲ್ಲಿಸುವ ಸೇವೆಯನ್ನು ಪರಿಗಣಿಸಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ನಿಮಗೆ ಗೌರವ ಡಾಕ್ಟರೇಟ್ ಕೊಡ್ತಾ ಇದೆ. ನಿಮ್ಮ ಮೊದಲ ಒಪಿನಿಯನ್, ಪ್ರತಿಕ್ರಿಯೆ? ನನಗೆ ಈ ಗೌರವ ಡಾಕ್ಟರೇಟ್ ಸಿಕ್ಕಿದೆ ಅಂತ ಗೊತ್ತಾದಾಗ ನನ್ನ ಫ್ಯಾಮಿಲಿದು ಒಂದು ಗ್ರೂಪ್ ಇದೆ, ಅವರು ನಾನು ಮೆಸೇಜ್ ಮಾಡಿದೆ. ನಮ್ಮಕ್ಕ, ನಮ್ಮಣ್ಣ ಒಬ್ಬ ಇದ್ದಾನೆ, ಅವನಿಗೆ ಅಮೆರಿಕಲ್ಲಿದ್ದಾನೆ, ಮಗನ ನೋಡೋಕ್ಕೋಗಿದ್ದಾನೆ. ನನ್ನ ತಮ್ಮ, ಅವನಿರೋದು ಬೆಂಗಳೂರಲ್ಲಿ, ನಮ್ಮಕ್ಕ ಇರೋದು ಮಸ್ಕಟ್ಟಲ್ಲಿ. ಮೂರು ಜನನೂ ಒಂದೇ ರಿಪ್ಲೈ ಕಳಿಸಿದ್ರು, ಅಭಿನಂದನೆಗಳು, ಅಪ್ಪ ಇದ್ದಿದ್ರೆ ತುಂಬ ಖುಷಿಪಟ್ಟಿರೋರು ಅಂತ. ಅದೇ ನಮ್ಮ ಹೆತ್ತವರು ನಮ್ಮನ್ನು ನೋಡಿ ಹೆಮ್ಮೆ ಪಡುವಂತಹ ವಿಷಯಗಳು. ನಮ್ಮ ಆಪ್ತರು, ನಮ್ಮ ಕುಟುಂಬದವರು, ಅವರಿಗೆ ಖುಷಿಯಾಗುವಂಥ ವಿಷಯಗಳು ಸಿಕ್ಕಿದಾಗ ನಮಗೂ ಆಫ್ಕೋರ್ಸ್ ಖುಷಿ ಆಗೇ ಆಗುತ್ತೆ. ಆ ಥರ ಒಂದು ಖುಷಿ ಈ ಡಾಕ್ಟರೇಟ್ ಅನ್ನೋದು. ಇದನ್ನು ಕೊಟ್ಟಿರುವಂಥ ರಾಜ್ಯಪಾಲರು ಮತ್ತು ಚಾನ್ಸಲರ್ ಆಫ್ ಸ್ಟೇಟ್ ಯೂನಿವರ್ಸಿಟೀಸ್ ಮತ್ತು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಮತ್ತು ಇಡೀ ಟೀಮ್ಗೆ ನನ್ನ ವಂದನೆಗಳು. ಇದಕ್ಕೆಲ್ಲ ಕಾರಣ ಸಿನಿಮಾ. ಸಿನಿಮಾ ನನಗೆ ಎಲ್ಲವನ್ನೂ ಕೊಟ್ಬಿಡ್ತು ಸರ್. ಅದ್ಭುತವಾದ ಪಾತ್ರಗಳನ್ನು ಕೊಡ್ತು, ಅದ್ಭುತವಾದ ಸಿನಿಮಾಗಳನ್ನು ಕೊಡ್ತು, ಅದ್ಭುತವಾದ ನಟಿಯರು ನಟರ ಜೊತೆ ಅಭಿನಯಿಸುವಂಥ ಅವಕಾಶವನ್ನು ಸಿನಿಮಾ ಕೊಡ್ತು, ಒಂದು ಬಹಳ ಒಳ್ಳೆ ಅನುಕೂಲವಾದ ಜೀವನವನ್ನು ಸಿನಿಮಾ ಕೊಟ್ಟಿದೆ. ಶ್ರೇಷ್ಠವಾದ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು, ಸಿನಿಮಟೋಗ್ರಾಫರ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್, ಗ್ರೇಟ್ ಟೆಕ್ನಿಷಿಯನ್ಸ್ ಜೊತೆ ಸೇರಿ ದೃಶ್ಯ ಕಾವ್ಯಗಳನ್ನು ಮಾಡುವಂಥ ಅವಕಾಶ ನನ್ನ ಸಿನಿಮಾ ಕೊಟ್ಟಿದೆ. ಎಲ್ಲದಕ್ಕಿಂತ ನಿಮ್ಮ ಸ್ನೇಹ ಕೊಟ್ಟಿದೆ ನನಗೆ ಸಿನಿಮಾ. ಮೂರು ದಶಕಗಳಿಂದ ನೀವು ಮತ್ತು ನಾನು ಫ್ರೆಂಡ್ಸ್ ಆಗಿದ್ದೀವಿ. ಇದೆಲ್ಲ ಕಾರಣಕ್ಕಾಗಿ ಈ ಸಿನಿಮಾಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬರು, ನನಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಂಥ ಆ ಮಹನೀಯರಿಗೆ, ಪ್ರತಿಯೊಬ್ಬರಿಗೂ, ಅಂದರೆ ಸಿನಿಮಾ ರಂಗದಲ್ಲಿ ಯಾರು ತೊಡಗಿಸ್ಕೊಂಡಿದ್ರು, ಅವರು ಸಣ್ಣವರು ದೊಡ್ಡವರು ಅಂತ ಎಲ್ಲರಿಗೂ ನನ್ನ ವಂದನೆಗಳು. ಯಾಕಂದರೆ ಡೈರೆಕ್ಟ್ಲಿ ಅಥವಾ ಇನ್ಡೈರೆಕ್ಟ್ಲಿ ಈ ಡಾಕ್ಟರೇಟ್ಗೆ ನೀವೆಲ್ಲರೂ ಕಾರಣ ಆಗಿರಿ. ಮೊದಲನೇದಾದು. ಎರಡನೇದು, ಸಿನಿಮಾ ಅನ್ನೋ ಜಗತ್ತನ್ನು ಬಿಟ್ಟರೆ ನನಗಿರೋದು ಇನ್ನೊಂದು ಪುಟ್ಟ ಜಗತ್ತು, ನನ್ನ ಫ್ಯಾಮಿಲಿ, ನಮ್ಮಮ್ಮ, ನನ್ನ ಹೆಂಡತಿ, ನನ್ನ ಮಗ, ಮಗಳು, ನಮ್ಮ ಅಳಿಯ, ಈ ಫ್ಯಾಮಿಲಿ ಇದೆಯಲ್ಲ, ಇದೊಂದು ದೊಡ್ಡ ಸಪೋರ್ಟ್ ನನಗೆ. ಇಲ್ಲಿ ನೆಮ್ಮದಿ ಇಲ್ಲ ಅಂದರೆ ಈ ಸಿನಿಮಾ ಜಗತ್ತಲ್ಲಿ ನಾನು ಏನು ಮಾಡೋಕ್ಕಾಗ್ತಾನೇ ಇರಲಿಲ್ಲ. ಹಾಗಾಗಿ ನನ್ನ ಕುಟುಂಬದವ್ರು ಎಲ್ರಿಗೂ ನನ್ನ ಧನ್ಯವಾದಗಳು. ಮೂರನೇದು ಮುಖ್ಯವಾದದ್ದು ನಿಮಗೆ. ಈಗ ಇವರು ಹೇಳ್ತಾರೆ ನಾನು 30 ವರ್ಷದಿಂದ ಚಿತ್ರರಂಗದಲ್ಲಿ ಇದ್ದೀನಿ ಅಂತ. ಹೇಗಿರಕ್ಕೆ ಸಾಧ್ಯ ಸರ್? ನಾನು ಮೊದಲು ಮಾಡಿದಂಥ ಸುಂದರ ಸ್ವಪ್ನಗಳು, ಆಮೇಲೆ ಮಾಡಿದಂಥ ಮೌನಗೀತೆಯಿಂದ ಹಿಡಿದು ಮಧುಮಾಸವರೆಗೂ ನೀವು ಓ ಇವನ್ ಕಟ್ರೆ ಇಷ್ಟ ಅಂತ ನೀವು ನನಗೆ ಸೈ ಅಂದ್ರಿ. ಅದಾದ್ದರಿಂದ ಮತ್ತೆ ಮತ್ತೆ ನಾನು ಫಿಲ್ಮ್ಸ್ ಮಾಡ್ತಾ ಹೋದೆ. ಇನ್ನೂ ಕೆಲವು ಫಿಲ್ಮ್ಸ್ ಬಂದವು, ಅದಕ್ಕೂ ನೀವು ಓಕೆ ಅಂದ್ರಿ. ಒಂದು ಮಂದಾರ ಹೂವೆ ಬಂದಾಗ, ಅಮೃತವರ್ಷಿಣಿ ಬಂದಾಗ, ಅಮೆರಿಕಾ ಅಮೆರಿಕಾ ಬಂದಾಗ, ಉಲ್ಟಾ ಪಲ್ಟಾ ಬಂದಾಗ ನನಗೆ ಬೆನ್ನು ತಟ್ಟಿದ್ರಿ. ಹಾಗಾಗಿ 20 ವರ್ಷ ಆಯಿತು. ಇನ್ನೂ ಕೆಲವು ಫಿಲ್ಮ್ಸ್ ಮಾಡ್ತಾ ಬಂದೆ. ಆಮೇಲೆ ಆಪ್ತಮಿತ್ರ ಸಿಕ್ತು, ಒಂದು ರಾಮಶಾಮ ಬಾಮ ಸಿಕ್ತು, ವೀಕೆಂಡ್ ವಿತ್ ರಮೇಶ್ ಶೋ ಮಾಡಿದೆ, ಆಗಲೂ ಜೊತೆಗಿದ್ರಿ, ನನ್ನ ಕೈ ನೀವು ಬಿಡಲೇ ಇಲ್ಲ. ಹಾಗಾಗಿ ನಾನು 30 ವರ್ಷ ಇಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನೀವು ಸರ್. ನೀವೆಲ್ಲರೂ ಮಧ್ಯದಲ್ಲಿ ನನ್ನ ಕೈ ಕೊಟ್ಬಿಟ್ಟಿದ್ರೆ ಅಲ್ಲೇ 5 ವರ್ಷದಲ್ಲಿ ಮುಗಿದೋಗ್ತಿತ್ತು ರಮೇಶ್ ಕತೆ ಅಲ್ವಾ? 30 ವರ್ಷ ಪಯಣ ಪಯಣ ಅಂತಿದ್ದಲ್ಲ, ಅದಕ್ಕೆ ಕಾರಣ ನೀವು. ನೀವು ನನ್ನ ಜೊತೆಗಿದ್ದಿದ್ರಿ, ಇವತ್ತುವರೆಗೂ ಜೊತೆಗಿದ್ದೀರಿ. ಹಾಗಾಗಿ ಇಂಜಿನಿಯರಿಂಗ್ ಸ್ಟೂಡೆಂಟಾಗಿ ಎಂಟರ್ ಆಗಿ ಇವತ್ತು ಡಾಕ್ಟರೇಟ್ ಗೌರವ ಸಿಕ್ಕಿದೆ ನಿಮಗೆ. ನನ್ನ ಚಿತ್ರವನ್ನು ಟಿಕೆಟ್ ತೊಗೊಂಡು ನೋಡಿದಂಥ ಪ್ರತಿಯೊಬ್ಬ ವೀಕ್ಷಕನಿಗೂ ನನ್ನ ಧನ್ಯವಾದಗಳು. ಆಸೆ ಅಂತಲ್ಲ, ಅದು ಎಲ್ರಿಗೂ ನಿಮಗೂ ಇರುತ್ತೆ ಸರ್, ಎಲ್ರಿಗೂ ಇರೋದು. ಅದೇ ನಮ್ಮ ಅಪ್ಪ ಅಮ್ಮನಿಗೆ, ನಮ್ಮ ಅಪ್ಪ ಅಮ್ಮನಿಗೆ ಹೆಮ್ಮೆ ಆಗಬೇಕು. ಆ ಥರ ನಾನು ಏನಾದ್ರು ಮಾಡಬೇಕು ಅಂತ ಎಲ್ಲರೂ ತುಡಿತಾ ಇರ್ತೀನಿ. ಅದು ಆದಾಗ ಒಂದು ಖುಷಿ. ಸೊ ಮೇನ್ಲಿ ಇವರೆಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಸಾಕಷ್ಟು ವಿಶ್ವವಿದ್ಯಾಲಯಗಳಿದ್ದಾವೆ, ಉತ್ತರ ಕನ್ನಡದ ವಿಶ್ವವಿದ್ಯಾಲಯ ನಿಮ್ಗೆ ಗುರುತಿಸಿದೆ ನಿಮ್ಮ ಸೇವೆ ಅದರ ಬಗ್ಗೆ. ನನಗೆ ಬಹಳ ಆಶ್ಚರ್ಯ ಕೂಡ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿಯಿಂದ ನನ್ನ ಗುರುತಿಸಿರೋದು, ಕರ್ನಾಟಕದ ಲಾರ್ಜೆಸ್ಟ್ ಯೂನಿವರ್ಸಿಟಿ ಅಂತ ನಾನು ಕೇಳ್ಪಟ್ಟೆ. ಇವತ್ತು ನೋಡಿದಾಗ 170,000 ಸ್ಟೂಡೆಂಟ್ಸ್ ಇದೆಯಂತೆ ಯೂನಿವರ್ಸಿಟಿಯಲ್ಲಿ. ಆ ಯುವಕರ ಜೊತೆ ಈ ನನ್ನ ಗೌರವ ಸಿಕ್ಕಿರೋದು ಬಹಳ ಖುಷಿಯಾಗಿದೆ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯವರ ವಿ ಸಿ ಮತ್ತು ಎಂಟೈರ್ ಟೀಮ್ಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.